ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಕೋವಿಡ್ 19 ಹರಡುವಿಕೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ದಿನಾಂಕ 15/7/2020 27/7/2020 ಲಾಕ್ಡೌನ್ ಜಾರಿ. 2019-20 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. 18ನೇ ಸ್ಥಾನಕ್ಕೆ ಬೀದರ್ ಜಿಲ್ಲೆ, ಹೆಮ್ಮೆಯ ಸಂಗತಿ. ಬೇದರ್ನ ತಾಲೂಕು ತಹಶೀಲ್ ಕಚೇರಿಯ ಶಿರಸ್ತೇದಾರರಾದ ರಾಜೇಶ್ ಭಾಗೇಶ್ವರ್ ಅವರಿಗೆ ಕೋವಿಡ್ 19 ಸೋಂಕು ಪತ್ತೆ ಹಿನ್ನೆಲೆ ತಹಶೀಲ್ ಕಚೇರಿ ಸೀಲ್ ಡೌನ್. ನಗರದ ಮಂಗಲ್ಪೇಟ್ನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದ ಮೃತ್ಯುಂಜಯ ಶವ ಸಂಸ್ಕಾರ ಅಂಗಡಿ ಪ್ರಾರಂಭ. ವಾರ್ತೆಯ ವಿವರಗಳು. ಹೆಚ್ಚುತ್ತಿರುವ ಕೊರೋನಾ ಸೋಂಕು ನಿಯಂತ್ರಣದ ಹಿನ್ನೆಲೆಯಲ್ಲಿ ಸಚಿವ ಪ್ರಭು ಚೌಹಾಣ್ ಅವರು ಅಂತಿಮ ತೀರ್ಮಾನವನ್ನು ಕೈಗೊಂಡು ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದರು. ಬೇದರ್ ಜಿಲ್ಲೆಯಾದ್ಯಂತ ಕೋವಿಡ್ 19 ಸೋಂಕು ವ್ಯಾಪಕವಾಗಿ ಹರಡುತ್ತಿದ್ದು ಸೋಂಕು ಪ್ರಕರಣಗಳು ಹಾಗೂ ಸಾವಿನ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಹೆಚ್ಚುತ್ತಿವೆ. ಜಿಲ್ಲೆಯಲ್ಲಿ ಈಗಾಗಲೇ 53,000 ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಆಗಿರುವುದು ಗಂಭೀರವಾಗಿ ಪರಿಗಣಿಸಿ ಕೋವಿಡ್ 19 ಸೋಂಕು ತಡೆಯುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ದಿನಾಂಕ 15/7/2020 ಸಂಜೆ 8 ಗಂಟೆಯಿಂದ ದಿನಾಂಕ 22/7/2020 ಬೆಳಗ್ಗೆ 5 ಗಂಟೆಯವರೆಗೆ ಲಾಕ್ಡೌನ್ ಮಾಡುವುದಾಗಿ ಆದೇಶವನ್ನು ಹೊರಡಿಸಿದ್ದು, ಜೀವವಿದ್ದರೆ ಜೀವನ ಎಂಬುವ ಸಕಾರಾತ್ಮಕ ಆಶಾದಾಯಕ ಮನೋಭಾವನೆಯೊಂದಿಗೆ ಲಾಕ್ಡೌನ್ನ ಎಲ್ಲ ಆದೇಶಗಳನ್ನು ಪಾಲಿಸುವುದಾಗಿ ಮನವಿ ಮಾಡಿದ್ರು. ನಮ್ಮ ಡಿಸಿ ಸಾಬ್ರೆ, ಎಸ್ ಸಿ ಸಾಬ್ರೆ, ಈ 3 ತಿಂಗಳಿಂದ ಕೋವಿಡ್ 19 ಕೊರೋನಾ ಮಹಾಮಾರಿ ದೇಶದಲ್ಲಿ ಕೂಡ ವಿಶ್ವದಲ್ಲಿ ಕೂಡ ಬಹಳ ಜಲದ್ಗತಿಯಿಂದ ಪ್ರಸಾರ ಆಗ್ತಾ ಇದೆ. ತಾವು ಕೂಡ ಈ ರೋಗ ತರಲಿಕ್ಕೆ ಪರಿಸರ ಅವರು ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪಜಿ ಅವರು, ನಮ್ಮ ಸರ್ಕಾರ ಕರ್ನಾಟಕ 6 ಕೋಟಿ ಮಹಾಜನತೆ ಪರವಾಗಿ ಈ ಕೊರೋನಾ ಕೋವಿಡ್ 19 ಯಾವ ಥರ ಕಡವಾಣೆ ಹಾಕಬೇಕು, ಅವ್ರು ಏನೇನು ನಮ್ಮದು ಸಾಧ್ಯ ಇದೆ ಮಾಡಬೇಕು. ನಿನ್ನೆ ಮುಖ್ಯಮಂತ್ರಿ ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ಎಲ್ಲ ಟೀಮ್ ಸೇರಿ ನಮ್ಮ ಬೀದರ್ ಜಿಲ್ಲೆ ಬಗ್ಗೆ, ಯಾದಗಿರಿ ಜಿಲ್ಲೆ ಬಗ್ಗೆ ನಾನು ಎಲ್ಲ ಇವರನ್ನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಜಿ ಅವರು, ಚವಾನ್ ಅವರೇ, ಕೋವಿಡ್ 19 ಕರೋನಾ ಹಾಗೆ ತಡಲಿಕ್ಕೆ ಏನೇನು ಸಾಧ್ಯ ಇದೆ, ತಾವು ಬೀದರ್ ಡಿ ಸಿ, ಯಾದಗಿರಿ ಡಿ ಸಿ ಎಲ್ಲ ಜೊತೆ ಚರ್ಚೆ ಮಾಡಿ, ಎಂ ಪಿ ಆಗಲಿ, ಎಮ್ ಎಲ್ ಸಿ ಆಗಲಿ, ಎಮ್ ಎಲ್ ಎ ಆಗಲಿ, ಎಲ್ಲ ಚುನಾವಣಾ ಜನಪ್ರತಿನಿಧಿ ಜೊತೆ ಚರ್ಚೆ ಮಾಡಿ ನಮ್ಮ ಮಹಾಜನತೆಗೆ ರಕ್ಷಣೆಗಾಗಿ, ನಮ್ಮ ಸಿ ಎಂ ಹೇಳ್ತಾರೆ ಲಾಕ್ಡೌನ್ ಸೊಲ್ಯೂಷನ್ ಇಲ್ಲ, ನಾನು ಕೂಡ ಹೇಳ್ತೀನಿ, ಬಟ್ ನಮ್ಮ ಮಹಾಜನತೆಗೆ ಸೊಲ್ಯೂಷನ್ ಸಲುವಾಗಿ, ಅವ್ರ ಜೀವ ಸಲುವಾಗಿ ಅನ್ವಯ ಕಾರಣಕ್ಕೆ ಮಾಡಬೇಕು ಸಲುವಾಗಿ ನಾನು ನಿನ್ನೆ ಎಲ್ಲ ರೀತಿ ಎಲ್ಲರಿಗೆ ಮಾತಾಡಿ ಈ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಾನು ಎಲ್ಲ ವಿಚಾರ ಬಸ್ ಮಾಡಿ ನಮ್ಮ ಈ ಟ್ರಾನ್ಸ್ಪೋರ್ಟ್ ಟೀಮ್ ಆಗಲಿ ಎಲ್ಲ ರೀತಿ ನಾನು ನಿನ್ನೆಯಿಂದ ಯಾದಗಿರಿ ಮತ್ತು ಬೀದರ್, ನಾನು ಯಾದಗಿರಿ ಮತ್ತು ಬೀದರ್ ಇನ್ಚಾರ್ಜ್ ಮಿನಿಸ್ಟ್ರಿ ನಾತೆ ತಮ್ಮ ಮುಂದೆ ಹೇಳಿಗೆ ಇಚ್ಛೆ ಪಡ್ತಾ ಇದ್ದೀನಿ. ನಾಳೆ 18 ತಾರೀಕು ಇದೆ, ನಾಳೆಯಿಂದ 22 ತಾರೀಕು ತನಕ 1 ವೀಕ್ ಬೀದರ್ ಮತ್ತು ಯಾದಗಿರಿ ಲಾಕ್ಡೌನ್ ಇರುತ್ತೆ. ಏನೇನು ಒಳಗೆ ಸೇರಬೇಕು, ಏನೇನು ಬೀಳಬೇಕು, ತಮ್ಮ ಎಲ್ಲರಿಗೂ ಕಾಪಿ ಕಳಿಸ್ತೀನಿ, ಎಲ್ಲರಿಗೂ ಕಾಪಿ ಕೊಡ್ತೀನಿ. ನಮ್ಮ ಬೀದರ್ ಡಿ ಸಿ ಅವರು,
ಯಾದಗಿರಿ ಡಿ ಸಿ ಅವರು ನಮ್ಮ ಸರ್ಕಾರ ಕಡೆಯನ್ನು ಆದೇಶಿತ್ತು. ಮೊದಲು ಕೂಡ ನಾನು 100 ಡೇ ಮೇಲೆ ನಾನು ಲಾಕ್ಡೌನ್ ಮಾಡಿದ್ದೀನಿ. ಈ ಅನುಷಂಗಿಯನ್ನ ಮೊದಲೇ ಲಾಕ್ಡೌನ್ ಇತ್ತು. ಈ ಥರ ನಾನು ಕೂಡ 1 ವೀಕ್ ನಮ್ಮೆಲ್ಲ ಬೀದರ್ ಮತ್ತು ಯಾದಗಿರಿ ಮಹಾಜನತೆ ಪರವಾಗಿ ಎಲ್ಲ ಇಂದ ಮಹಾರಾಷ್ಟ್ರದ ಜನ ಬರ್ತಾ ಇದ್ದಾರೆ, ತೆಲಂಗಾಣ ಜನ ಬರ್ತಾ ಇದ್ದಾರೆ. ಜಾಸ್ತಿ ಡೇತ್ ಆಗ್ತಾ ಇದೆ, ಬೀದರ್ನಲ್ಲಿ ಜಾಸ್ತಿ ಡೇಟ್ ಆಗ್ತಾ ಇದೆ. ಈ ಡೇತ್ ಕಡಿಮೆ ಸಲುವಾಗಿ ಈ ಭಾಳ ಮುಂದಿನ ದಿನದಲ್ಲಿ ಈ ಭಯಾನಕ ಮಹಾಮಾರಿ, ಈ ಕೊರೋನಾ ಮಹಾಮಾರಿ ನಮ್ಮ ಭಾಳ ಬೆದರಿಕೆ ಆಗತ್ತೆ ಸಲುವಾಗಿ ಕಡವನ ಹಾಕ್ಲಕ್ಕ, ಅವರು ಚೈನ್ ಕಟ್ ಮಾಡ್ಲಕ್ಕ, ಅವರು ಬ್ರೇಕ್ ಹಾಕ್ಲಕ್ಕ ನಾನು ನಾಳೆಯಿಂದ 1 ವೀಕ್ ಸಲುವಾಗಿ ಲಾಕ್ಡೌನ್ ಘೋಷಣೆ ಮಾಡ್ತಾ ಇದ್ದೀನಿ. ತಮ್ಮದು ಹೇಳಿ ಇಚ್ಛೆ ಪಡ್ತೀನಿ, ತಮ್ಮ ಮುಖಾಂತರ ತಾವು ಕೂಡ ನಾನು ಬಾರ್ಬಾರ್ ಹೇಳ್ತಾ ಇದ್ದೀನಿ, ಪ್ರೇಸ್ ಕೂಡ ನಂದು ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಹಾಜನತೆಗೆ ಮನವಿ ಇದೆ, ವಿನಂತಿ ಇದೆ, ಲಾಕ್ಡೌನ್ ತ ಇದೆ, ಬಟ್ ಲಾಕ್ಡೌನ್ನಲ್ಲಿ ಏನೇನು ಮಾಡಬೇಕು ತಾವು ತೋ ಹಿಂದೆ ಮಾಡ್ತಾ ಇದ್ದೀರಿ. ಕಂಪಲ್ಸರಿ ವಿದೌಟ್ ಫೇಲ್ ಮಾಸ್ಕ್ ಹಾಕಬೇಕು, ವಿದೌಟ್ ಫೇಲ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸರ್ಕಾರ ಆದೇಶ ಪಾಲನೆ ಮಾಡಬೇಕು. ಏನೇನು ಮಾಡಬೇಕು ಎಲ್ಲ ಮಹಾಜನತ ಮಾಡಿದ್ರೆ ಸಾಧ್ಯ ಇದೆ. ಜೀವವಿದ್ದರೆ ಜೀವನ, ಜಾನ್ ಹೈ ತೋ ಜಾನ್ ಹೈ, ನಮ್ಮ ಜೀವ ಇದ್ದರೆ ನಮ್ಮ ಜೀವ, ನಮ್ಮ ಮುಟ್ಟಿನಲ್ಲಿ ಜೀವ ಇದ್ದರೆ. ನಾನು ಬಾಬ ಹೀ ಮಾಡಿದ್ರೆ ಹೆಂಗೆ ಮಾಡಿದ್ರೆ ಸರ್ಕಾರ ಏದ್ರಿ, ಬಟ್ ನಮ್ಮ ಬೀದರಾವ್ ಯಾದಗಿರಿ ಮಹಾಜನತೆ ಅವರು, ನಾನು ಎಲ್ಲ ಕರ್ನಾಟಕ ಮಹಾಜನತೆ ಹೇಳ್ತಾ ಇದ್ದೀನಿ ಅವರು ಕೂಡ ನನ್ನ ಈ ನಮ್ಮದು ಏನೇನು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಮಾಸ್ಕ್ ಆಗಲಿ ಇದ್ದರೆ, ಬೇರೆ ಈ ತನಕ ವ್ಯಾಕ್ಸಿನ್ ಸಿಕ್ಕಿಲ್ಲ, ಮೆಡಿಸಿನ್ ಸಿಕ್ಕಿಲ್ಲ, ಸರ್ ಎಲ್ಲ ಕಾಪಿ ಕೊಡ್ತಾ ಇದ್ದೀನಿ, ತಮ್ಮದು ಕಾಪಿ ಬರುತ್ತೆ, ಕಾಪಿ ಕೊಡಪ್ಪ ಎಲ್ಲರಿಗೂ, ಕಾಪಿ ಕೊಡ್ತಾ ಇದ್ದೀನಿ ನಾನು, ಪೂರ್ತಿ ಹೇಳ್ತಾ ಇದ್ದೀನಿ. ಆಮೇಲೆ ತಮ್ಮ ಅವಕಾಶ ಕೊಡ್ತೀನಿ, ಪೂರ್ತಿ ಹೇಳ್ತಾ ಇದ್ದೀನಿ, ಆಮೇಲೆ ತಮ್ಮ ಅವಕಾಶ ಕೊಡ್ತೀನಿ ತಾವು ಕೇಳ್ಬೋದು. ಬಟ್ ಈ ಕಂಟೈನ್ಮೆಂಟ್ ಝೋನ್ನಲ್ಲಿ ಈ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಮಾತ್ರ ಓಪನ್ ಇರುತ್ತೆ. ಆಮೇಲೆ ಈ ನಮ್ಮದು ಲಾಕ್ಡೌನ್ನಲ್ಲಿ ಜಿಲ್ಲೆಯಲ್ಲಿ 5 ಮಂದಿಗಿಂತ ಜಾಸ್ತಿ ಹೆಚ್ಚಿಗೆ ಸೇರಿಸಬಾರ್ದು. ಆಮೇಲೆ ರ್ಯಾಲಿ, ಜಾತ್ರೆ ಅಥವಾ ಸಮಾರಂಭ ಕೂಡ ಹೆಚ್ಚಿಗೆ ಸಂಖ್ಯೆ ಸೇರಬಾರ್ದು. ಜಿಲ್ಲೆಯಲ್ಲಿ ತರಕಾರಿ, ಹಾಲು, ಹಣ್ಣು, ಪೆಟ್ರೋಲ್ ಪಂಪ್ ಮಾತ್ರ ಓಪನ್ ಇರುತ್ತೆ. ಕೃಷಿ ಮತ್ತು ಹಾರ್ಟಿಕಲ್ಚರ್ ಸಂಬಂಧಿ ಫರ್ಟಿಲೈಜರ್ ಮತ್ತು ಬೀಜ ಅಂಗಡಿ ಹಾಗೂ ಉಪಕರಣದ ಅಂಗಡಿ ಮಾತ್ರ ಓಪನ್ ಇರುತ್ತೆ. ಬ್ಯಾಂಕ್, ಪೋಸ್ಟ್ ಆಫೀಸ್, BSNL ಆಫೀಸ್ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಅತಿ ಅವಶ್ಯಕ ಇರುವ ಕೆಲಸ ಮಾತ್ರ ನಡೆಯುತ್ತದೆ. ಇಂಟರ್ ಸ್ಟೇಟ್ನಲ್ಲಿ ಓಡಾಡಲು ಯಾವುದೇ ನಿರ್ಬಂಧ ಇರುವುದಿಲ್ಲ. ಇಂಟರ್ ಸ್ಟೇಟ್ನಲ್ಲಿ ಓಡಾಡಲಿಕ್ಕೆ ಯಾವುದೇ ಪಾಸ್ ಅಥವಾ ಅನುಮತಿ ಅವಶ್ಯಕತೆ ಇರುವುದಿಲ್ಲ. ಹೊರ ರಾಜ್ಯಕ್ಕೆ ಅಥವಾ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಮೆಡಿಕಲ್ ಪರ್ಪಸ್ ಬರಲಿಕ್ಕೆ ಅಥವಾ ಹೋಗಲಿಕ್ಕೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯಂತೆ ಅನುಮತಿ ಪಡ್ಕೊಂಡಾಕಬೇಕು. ಜಿಲ್ಲೆಯಲ್ಲಿ ಬಾರ್, ರೆಸ್ಟೋರೆಂಟ್, ಲಿಕರ್ ಔಟ್ಲೆಟ್, ಹೋಟೆಲ್, ಲಾಡ್ಜ್, ಬಟ್ಟೆ ಅಂಗಡಿ, ಬಂಗಾರದ ಅಂಗಡಿ ಅಥವಾ ಕೆಲಸ ಈ ಮುಚ್ಚಬೇಕು. ಸಾರ್ವಜನಿಕ ಎಮರ್ಜೆನ್ಸಿ ಕೆಲಸ ಬಿಟ್ಟು ಅನಾವಶ್ಯಕ ಮನೆಯಿಂದ ಹೊರ ಬಂದರೆ ಅಥವಾ ವಿರುದ್ಧ ಕಾನೂನು ತಕರಾರು ಮಾಡಬೇಕು. ಈ ಥರ ನಾನು ಯಾದಗಿರಿ ಮತ್ತು ಬೀದರ್ನಲ್ಲಿ 1 ವೀಕ್ ಸಲುವಾಗಿ 15 ತಾರೀಕಿಂದ 22 ತಾರೀಕು ಅಂತ 1 ವೀಕ್ ನಾನು ಲಾಕ್ಡೌನ್ ಜಾರಿ ಮಾಡಿದ್ದೀನಿ. ಈ ಲಾಕ್ಡೌನ್ ಎಲ್ಲ ಮಹಾಜನತ ಪಾಲನೆ ಮಾಡಬೇಕು. ಏನೇನು ನಾನು ಹೇಳಿದ್ದೀವಿ ಡಿಸ್ಟೆನ್ಸ್ ಎಲ್ಲ ಅವರು ಪಾಲನೆ ಮಾಡಬೇಕು. ಆಮೇಲೆ ನಮ್ಮದು ಕಡೆಯಿಂದ, ಸರ್ಕಾರ ಕಡೆಯಿಂದ ನವ ಮಹಾಜನತೆಗೆ ಏನೇನು ಸವಲತ್ತು ಬೇಕು ನಾನು ಎಲ್ಲ ಕಾನೂನು ಪ್ರಕಾರ ನಾನು ಕೊಡ್ತೀನಿ. ಪ್ಲೀಸ್ ಒಬ್ಬರೇ ಒಬ್ಬರೇ ಮಾತಾಡ್ರಿ, ನಾನು ಆರಾಮ್ ಸ್ರೀ ಮಾತಾಡ್ತೀನಿ.
ಹಾಕಿ ಈ ಅನುಭವ ಬರ್ತಾ ಇದೆ. ಈಗ ಈಗಲೂ ಕೂಡ ರಾಜಕೀಯ ಒತ್ತಡ ಆಗ್ತಾ ಇದೆ ಅಧಿಕಾರಿಗಳ ಮೇಲೆ. ಏನ್ ರಾಜಕೀಯ ಇಲ್ಲ, ಮಹಾಜನತೆಗೆ ಪರವಾಗಿ ಮಾಡ್ತಾ ಇದ್ದೀನಿ. ನೋ ರಾಜಕೀಯ, ಕರುಣಾನನಿ ಏನೇ ರಾಜಕೀಯ ಇಲ್ಲ. ಈ ಟೈಮ್ನಲ್ಲಿ ಪ್ರೆಸ್ ಒಳಗೆ ಖುಲಿ ಚೂಟಾಯ ಬಿಟ್ಟಿನ ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡಬೇಕು, ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಸರ್ಕಾರ ತಮ್ಮ ಜೊತೆ ಇದೆ. ಆಪ್ ಐಡೆಂಟಿ ಕಾರ್ಡ್ ಲೇಕೆ ಆಪ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಕರ್ಕೆ ಮಾಸ್ಕ್ ಲಗಾಕೆ ಕರಿಯೇ ಕಾಮ್ ಹಾಂ ದೇತಾ ಹೂಂ ದೇತಾ ಹೂಂ. ನಾನು ಏನು ಹೇಳ್ತೀವಿ, ಹಿಂದೇನ ಲಾಕ್ಡೌನ್ ಮಾಡಿದ್ದೀನಿ ಈಕ್ವಲ್ ಟು ಲಾಕ್ಡೌನ್, ಸೇಮ್ ಲಾಕ್ಡೌನ್ ರೀ. ಈಗ ನಾವು ಮಾಡ್ತಾ ಇರೋದು ಸಂಪೂರ್ಣ ಲಾಕ್ಡೌನ್ ಅಲ್ಲ, ಪಾರ್ಷಿಯಲ್ ಲಾಕ್ಡೌನ್ ತರ ಇರ್ತದೆ. ಯಾಕಂದ್ರೆ ಸಂಪೂರ್ಣ ಲಾಕ್ಡೌನ್ ಮಾಡುವುದು ಈಗ ಸಾಧ್ಯನೂ ಇಲ್ಲ. ಯಾಕಂದ್ರೆ ನಮಗೆ ಬರಬೇಕಾಗಿರ್ತಕ್ಕಂಥ ಸ್ಟಾಕ್ಸ್ ಮೂವ್ಮೆಂಟ್ಸ್ ಎಲ್ಲವೂ ಚಾಲ್ತಿಯಲ್ಲಿ ಇಟ್ಕೊಂಡು, ಇದು ಏನು ಕರ್ಫ್ಯೂ ಅಲ್ಲ, ಇದು ನಮ್ಮ ಕೊರೋನಾ ಸಲುವಾಗಿ ಜನರದ ಓಡಾಟವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಪಾರ್ಷಿಯಲ್ ಆಗಿರ್ತದೆ, ಎಲ್ಲ ಜನತೆಗೆ ತೊಂದರೆನೂ ಆಗಲಾರ್ದಂತೆ ಇರ್ತಕ್ಕಂಥ ಒಂದು ಲಾಕ್ಡೌನ್ ಆಗಿರ್ತದೆ. ಸಚಿವರು ಮೊನ್ನೆ ಮುಖ್ಯಮಂತ್ರಿಗಳು ಇರತಕ್ಕಂಥ ನಿರ್ದೇಶನ ಅದೇ ಇರ್ತದೆ, ಯಾವುದೇ ರೀತಿಯ ಒಂದು ಸರಕು ಸಾಗಾಟನೆಗೆ ತೊಂದರೆ ಇರಲಾರ್ದಂತ ರೀತಿಯಲ್ಲಿ ಇದು ನಿರ್ವಹಿಸಲಾಗುತ್ತದೆ. ಬಜಾರ್ ಮ್ಯಾರೇಜ್ ये यात्रा में सिर्फ 50 लोग ही जाना है, ज़्यादा लोग नहीं जाना है, और सभी हम लोग उसको यूज करना है. अब सभी क्या है, हमारे लोग उसको फॉलो करना है, सभी उनके लिए है, पूरे हमारे लिए, सब लोग उनके लिए, पूरे गरीब लोगों के लिए ये. ಕಳೆದ ಮಾರ್ಚ್ ಹಾಗೂ ಜೂನ್ ತಿಂಗಳಿನಲ್ಲಿ ನಡೆದ 2019-20 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು, ಬೇದಾ ಜಿಲ್ಲೆಯ ಫಲಿತಾಂಶ ಕುರಿತಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ರಮೇಶ್ ಬೇಸ್ಗಾಮ್ ಅವರು ಮಾತನಾಡಿದರು. ಬೇದರ್ ಇತಿಹಾಸದಲ್ಲೇ ಅತ್ಯಂತ ಸಂತೋಷಕರ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ. ಸತತ ಹಿಂದಿನ ವರ್ಷಗಳಲ್ಲಿ ಪಿಯುಸಿ ಫಲಿತಾಂಶ ವಿಷಯದಲ್ಲಿ ಬೇದರ್ ಜಿಲ್ಲೆಯು ಯಾವಾಗಲೂ 30, 29, 28 ಈ ರೀತಿ ಹಿಂದುಳಿದ ಫಲಿತಾಂಶ ಸ್ಥಾನದಲ್ಲಿ ಇರುತ್ತಿತ್ತು. ಆದರೆ ಇದೀಗ ಅಂದರೆ ಈ ವರ್ಷ 18 ಸ್ಥಾನಕ್ಕೆ ಏರಿಕೆಯಾಗಿದ್ದು, ಇದಕ್ಕಾಗಿ ಪರಿಶ್ರಮಿಸಿದ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್, ಇವತ್ತಿನ ದಿವಸ ಬೀದರ್ ಇತಿಹಾಸದಲ್ಲಿ ಅತ್ಯಂತ ಸಂತೋಷದ ದಿನ, ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ದಿನ. ಏಕೆಂದರೆ ಸತತವಾಗಿ ಬೀದರ್ ಜಿಲ್ಲೆ ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಿಂದ 30 ಸ್ಥಾನ, 29 ಸ್ಥಾನ, 26 ಸ್ಥಾನ, ಈ ಥರ ನಾವು ಕೊನೆಯದಿಂದ ನೋಡ್ತಾ ಬರ್ತಾ ಇದ್ವಿ ಫಲಿತಾಂಶ. ಆದರೆ ಈ ವರ್ಷ 2020 ಮಾರ್ಚ್ ಫಲಿತಾಂಶ ಗಣನೀಯವಾಗಿ ಸುಧಾರಣೆಯಾಗಿ ನಾವು 18 ಸ್ಥಾನದಲ್ಲಿ ಇದ್ದೀವಿ. ಅಂದರೆ ಇಂಥ ಒಂದು ಫಲಿತಾಂಶ, ಈ ಒಂದು ಹೆಚ್ಚಿನ ಫಲಿತಾಂಶ ಹೋದ ವರ್ಷಕ್ಕಿಂತ ಶೇಕಡ 10% ನಾವು ಹೆಚ್ಚಿನ ಫಲಿತಾಂಶ ಕೊಟ್ಟಿದ್ದೀವಿ. ಆ 10% ಹೆಚ್ಚಿನ ಫಲಿತಾಂಶಕ್ಕೆ ಕಾರಣೀಭೂತರಾದಂಥ ಜಿಲ್ಲಾಡಳಿತ, ಎಲ್ಲ ಪ್ರಾಂಶುಪಾಲ ಮಿತ್ರರು, ಉಪನ್ಯಾಸಕ ಮಿತ್ರರು ಇವರೆಲ್ಲರ ಸಹಕಾರದಿಂದ ಮತ್ತು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಇಂಥ ಒಂದು ಫಲಿತಾಂಶ ಸಾಧ್ಯವಾಗಿದೆ. ಇದಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಫಲಿತಾಂಶ ಬರೋಕ್ಕೆ ಕಾರಣ, ನಾವು ಆ ವರ್ಷದ ಆರಂಭದಲ್ಲೇ ನಾನು ಪ್ರಭಾರ ವಹಿಸ್ಕೊಂಡ ನಂತರ ತಾಲೂಕು ಮಟ್ಟದಲ್ಲಿ ಎಲ್ಲ ಉಪನ್ಯಾಸಕರ ಸಭೆಗಳನ್ನು ಮಾಡಿ, ವಿಷಯವಾರು ಉಪನ್ಯಾಸಕರ ಸಭೆ ಮಾಡಿ, ಪರಿಣಿತಿ ಹೊಂದಿರುವಂಥ ಅನುಭವಿ ಹೊಂದಿರುವಂಥ ಉಪನ್ಯಾಸಕರಿಂದ, ಹಿರಿಯ ಉಪನ್ಯಾಸಕರಿಂದ ಎಲ್ಲ ಉಪನ್ಯಾಸಕರಿಗೆ ವಿಷಯವಾರು ತಾಲೂಕಾ ಮಟ್ಟದಲ್ಲಿ ನಾವು ತರಬೇತಿ ಕಾರ್ಯಕ್ರಮ ಮಾಡಿ 3 ದಿವಸ ಅವರಿಗೆ ಮಾರ್ಗದರ್ಶನ ಮಾಡಿದೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅತ್ಯಂತ ಕಠಿಣ ವಿಷಯಗಳಾದಂಥ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರ, ಅರ್ಥಶಾಸ್ತ್ರ, ಲೆಕ್ಕಶಾಸ್ತ್ರ ಮತ್ತು ಇಂಗ್ಲೀಷ್, ಈ 7 ವಿಷಯಗಳನ್ನು ನಾವು ಕಾನ್ಸಂಟ್ರೇಷನ್ ಮಾಡಿ, ಅಂದರೆ ಈ ಹಿಂದಿನ ಫಲಿತಾಂಶದಲ್ಲಿ ನಮಗೆ ಈ ಒಂದು ಹಿಂದಿನ ಫಲಿತಾಂಶವನ್ನು ನಾವು ಅವಲೋಕಿಸಿದಾಗ
ಹೆಚ್ಚಿನ ವಿದ್ಯಾರ್ಥಿಗಳು ಈ ಏಳು ವಿಷಯದಲ್ಲಿ ಫೇಲ್ ಆಗಿರುವುದು ನಮ್ಮ ಗಮನಕ್ಕೆ ಬಂದಿರೋದರಿಂದ ನಾನು ವಿಶೇಷವಾದಂಥ ಮುತುವರ್ಜಿ ವಹಿಸಿ ಜಿಲ್ಲಾ ಮಟ್ಟದಲ್ಲಿ ಈ ಏಳು ವಿಷಯಗಳ ಮೂರು ದಿವಸಗಳ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡು ನಾವು ರಾಜ್ಯ ಮಟ್ಟದ ವಿದ್ವಾಂಸರನ್ನು ಕರೆಸಿ ರಾಜ್ಯ ಮಟ್ಟದ ಪರಿಣಿತ ಉಪನ್ಯಾಸಕರನ್ನು ಕರೆಸಿ ಮೂರು ದಿವಸ ಸತತವಾಗಿ ನಮ್ಮ ಎಲ್ಲ ಉಪನ್ಯಾಸಕರಿಗೆ ಮಾರ್ಗದರ್ಶನ ಮಾಡಿ ಅಂದರೆ ವಿದ್ಯಾರ್ಥಿಗಳು ಕನಿಷ್ಠ ಪಾಸಾಗಬೇಕಾದ್ರೆ ಮತ್ತು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಏನೇನು ಶ್ರಮ ಹಾಕಬೇಕು, ಯಾವ ರೀತಿ ವಿದ್ಯಾರ್ಥಿಗಳ ಒಂದು ಗುಣಮಟ್ಟವನ್ನು ಸುಧಾರಿಸಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ಪರಿಣಿತ ವಿದ್ವಾಂಸರಿಂದ ಕೊಡಿಸಿ ವಿದ್ಯಾರ್ಥಿಗಳನ್ನು ಈ ಒಂದು ಹಂತಕ್ಕೆ ತರಲು ಸಾಧ್ಯವಾಗಿದೆ. ಅದೇ ರೀತಿ ನಾನು ಖುದ್ದಾಗಿ ಎಲ್ಲ ಕಾಲೇಜುಗಳನ್ನು ಭೇಟಿ ಮಾಡಿ ಉಪನ್ಯಾಸಕರನ್ನು ಕಾನ್ಫಿಡೆನ್ಸ್ಗೆ ತಗೊಂಡು ಪ್ರತಿ ದಿವಸ ಬೆಳಗ್ಗೆ ಒಂದು ತರಗತಿ ಹೆಚ್ಚುವರಿ ತರಗತಿ, ಸಾಯಂಕಾಲ ಒಂದು ಹೆಚ್ಚುವರಿ ತರಗತಿ, ಅಂದರೆ ಈ ವಿಷಯದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಂದರೆ ಕಲಿಕಾ ಹಿಂದುಳಿದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರನ್ನು ವಿಶೇಷವಾದ ಗಮನ ಕೊಟ್ಟು ಬೆಳಗ್ಗೆ ಒಂದು ಪೀರಿಯಡು ಮತ್ತು ಸಾಯಂಕಾಲ ಒಂದು ಪೀರಿಯಡು ವಿಶೇಷ ತರಗತಿಗಳನ್ನು ಅರೇಂಜ್ ಮಾಡಿ ನಾವು ಉಪನ್ಯಾಸಕರಿಗೆ ಅವರ ಮುಖಾಂತರ ಪಾಠ ಪ್ರವಚನ ಮಾಡಿ ಫಲಿತಾಂಶ ಸುಧಾರಣೆಯಲ್ಲಿ ಆ ಒಂದು ಪ್ರಯತ್ನ ಕೂಡ ಯಶಸ್ವಿ ಆಗುತ್ತೆ ಆಗೋಕ್ಕೆ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಒಟ್ಟಾರೆ ನಮ್ಮ ಜಿಲ್ಲೆಯ ಫಲಿತಾಂಶ ಅತ್ಯಂತ ಸಂತೋಷವಾದಂಥ ಫಲಿತಾಂಶ. ಇಡೀ ನಮ್ಮ ಇತಿಹಾಸವನ್ನು ನೋಡಿದಾಗ ನಾವು ಯಾವತ್ತೂ ಇಂಥ ಒಂದು ಒಳ್ಳೆಯ ಫಲಿತಾಂಶ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಉಪನಿರ್ದೇಶಕನಾಗಿ ಕಾರ್ಯಭಾರ ವಹಿಸ್ಕೊಂಡ ನಂತರ ಇಂಥ ಒಂದು ಫಲಿತಾಂಶ ಬರಲು ಕಾರಣಭೂತರಾದಂಥ ಈ ಒಂದು ಫಲಿತಾಂಶಕ್ಕೆ ಕಾರಣರಾದಂಥ ಎಲ್ಲ ನಮ್ಮ ಪ್ರಾಚಾರ ಮಿತ್ರರು, ಉಪನ್ಯಾಸಕ ಮಿತ್ರರು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ಶ್ರಮ, ಅದೇ ರೀತಿ ಜಿಲ್ಲಾ ಆಡಳಿತ ಕೂಡ ನಾವು ಯಾವ ಒಂದು ಸಹಕಾರ ಕೇಳಿದಾಗ ಯಾವುದೇ ರೀತಿಯ ಸಹಾಯ ಕೇಳಿದಾಗ ಅವರು ಕೂಡ ಬಿಚ್ಚು ಮನಸ್ಸಿನಿಂದ ನಮಗೆ ಎಲ್ಲ ರೀತಿಯ ಸಹಾಯ ಮಾಡಿ ನೆರವು ನೀಡಿ ಇಂಥ ಒಂದು ಫಲಿತಾಂಶಕ್ಕೆ ಕಾರಣಭೂತರಾಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಂದು ಸಲ ಮಾಧ್ಯಮಗಳ ಮುಖಾಂತರ ಅಭಿನಂದನೆಗಳು ಮತ್ತು ಧನ್ಯವಾದಗಳು, ವಂದನೆಗಳನ್ನು ಸಲ್ಲಿಸ್ತೇನೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಜೀವನದಲ್ಲಿ ತುಂಬಾ ಜವಾಬ್ದಾರಿಯಿಂದ ಇರೋರು ಕಮಲ. ಪ್ರತಿ ಪೈಸಾನೂ ನೋಡಿ ಖರ್ಚು ಮಾಡ್ತಾರೆ. ಅವ್ರಿಗೆ ಆಭರಣ ಅಲಂಕಾರ ಮಾತ್ರ ಅಲ್ಲ, ಅಂದವಾದ ಒಂದು ಉಳಿತಾಯ. ಇವರು ತರದೋರ್ಗೇನೆ ಮಲಬಾರ್ನ ಆಷಾಢ ಪ್ರೈಸ್ ಪ್ರಾಮಿಸ್. ಚಿನ್ನದ ಮೇಕಿಂಗ್ ಚಾರ್ಜಸ್ನಲ್ಲಿ 50% ತನಕ ಡಿಸ್ಕೌಂಟ್, ವಜ್ರದ ವ್ಯಾಲ್ಯೂಲಿ 25% ತನಕ ಡಿಸ್ಕೌಂಟ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಅಂದವಾದ ಉಳಿತಾಯಕ್ಕೆ ಬೆಲೆ ಒಂದು ತಡೆ ಅಲ್ಲ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ತಾಲೂಕು ತಹಶೀಲ್ ಕಚೇರಿಯಲ್ಲಿ ಸಾರ್ವಜನಿಕ ಸಂಪರ್ಕದಿಂದಾಗಿ ಈ ಕಚೇರಿಯ ಶಿರಸ್ತೇದಾರರು ಶ್ರೀ ರಾಜೇಶ್ ಬಾಲ್ಕೇಶ್ವರ್ ಅವರಿಗೆ COVID-19 ಸೋಂಕು ಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಇಡೀ ತಹಶೀಲ್ ಕಚೇರಿಯನ್ನ ಸ್ಯಾನಿಟೈಸ್ ಮಾಡಲಾಯಿತು. ಅದರಂತೆ ಕೆಲಸ ನಿರ್ವಹಿಸುತ್ತಿದ್ದ ಕಚೇರಿಯ ಸಿಬ್ಬಂದಿಗಳನ್ನ ಕಚೇರಿ ಆವರಣದಲ್ಲಿರುವಂತೆ ಸೂಚಿಸಿದ್ದು ತಹಶೀಲ್ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಯಿತು.
ಬೀದರ್ ನಗರದ ಮಂಗಲ್ಪೇಟ್ನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದ ಮೃತ್ಯುಂಜಯ ಶವ ಸಂಸ್ಕಾರ ಅಂಗಡಿಯನ್ನು ಪ್ರಾರಂಭ ಮಾಡಲಾಯಿತು. COVID-19 ಮಧ್ಯೆ ಕ್ರಿಶ್ಚಿಯನ್ ಸಮುದಾಯದವರಿಗೆ ಅನುಕೂಲವಾಗಲು ಈ ಅಂಗಡಿಯನ್ನು ಪ್ರಾರಂಭಿಸಲಾಗಿದೆ. ಈ ಅಂಗಡಿಯನ್ನು ಉದ್ಘಾಟನೆ ಮಾಡಿ ಜಿಲ್ಲಾ ಮೇಲುಸ್ತುವಾರಿ ಪ್ರಚಾರಕರಾದ ರೆರೆಂಡ್ ಎಂಪಿ ಜೈಬಾಲ್ ಅವರು ಮಾತನಾಡಿ, ಇದು ಒಳ್ಳೆಯ ಕಾರ್ಯವಾಗಿದ್ದು ಜನಸೇವೆಗೆ ಇದೊಂದು ಸಂಕಲ್ಪದ ಸೇವೆಯಾಗಿದೆ. ಇದು ಕಲ್ಯಾಣ ಕರ್ನಾಟಕದಲ್ಲಿ ಈ ತರ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದು ಮೊದಲನೆಯದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿಸೋಜಾ ಥಾಮಸ್ ಕೇಂದ್ರ ಸಭೆ ಬೀದರ್, ರೆವರೆಂಡ್ ಬಿಬಿ ಪ್ರಕಾಶ್ ಗೋರ್ನಳ್ಳಿ, ಸಮಾಜ ಮುಖಂಡರಾದ ಫರ್ನಾಂಡಿಸ್ ಸಿಪ್ಪಳಗಾಂವ್, ಭಾಸ್ಕರಾವ್ ಕಂಗನ್ಗೋಟ್, ಲಾಲಪ್ಪ ಪಾಸ್ಟರ್ ಮುಂತಾದವರು ಪಾಲ್ಗೊಂಡಿದ್ದರು. ಅದರಂತೆ ಅತಿಥಿಗಳಾಗಿ ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸುಬ್ಬಣ್ಣ ಕರಕನಹಳ್ಳಿ ಬೀದರ್, ಜಿಲ್ಲಾ ಕಾರ್ಮಿಕ ನಿರ್ದೇಶಕರಾದ ಮೇಶ್ ಪಾಸ್ವಾನ್, ಅಶೋಕ್ ಮುಂತಾದವರು ಇದ್ದರು. ಈ ಅಂಗಡಿಯನ್ನು ರಾಜ್ಕುಮಾರ್ ಡೋಂಗರ್ಕೀಕರ್ ಅವರು ಪ್ರಾರಂಭ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಬೇಕಾಗಿರುವ ರೆಡಿಮೇಡ್ ಶವದ ಪೆಟಿಗೆಗಳನ್ನು ಇವರನ್ನು ಸಂಪರ್ಕಿಸಿ ಪಡೆಯಬಹುದಾಗಿದೆ. ಬಹಳ ಕಷ್ಟ ಸಾಧ್ಯ. ಈ ಒಂದು COVID-19 ಅಲ್ಲಿ ಆಗಿರುವಂತಹ ಅನೇಕ ಮರಣಗಳಿಗೆ ಅಲ್ಲಲ್ಲಿ ಹುಡುಕಾಡಿದಾಗ ಇಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅವರಿಗೆ ಕಾಫಿನ್ಗಳು ಸಿಗಲಿಲ್ಲ ಅಥವಾ ಪೆಟ್ಟಿಗೆಗಳು ಸಿಗಲಿಲ್ಲ, ಮರಣ ಪೆಟ್ಟಿಗೆ. ಆದರೆ ಅವ್ರ ಮನಸ್ಸಲ್ಲಿ ಅವ್ರು ಅಂದುಕೊಂಡು, ನಾನ್ಯಾಕೆ ಇದನ್ನು ಓಪನ್ ಮಾಡಿ ಬರುವಂಥ ಜನರಿಗೆ ಅನುಕೂಲ ಮಾಡಬಾರ್ದು, ಮತ್ತು ಅದು ಬಡ ಜನರ ಸೇವೆ ಮಾಡಿದಂಗೆ, ಮತ್ತು ಅದೇ ವೇಳೆಯಲ್ಲಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಬಾಕ್ಸ್ಗಳು ಸಿಗುವಂತೆ, ಮತ್ತು ಎಲ್ಲ ಒಂದು ಸೈಜಿನ ಒಂದು ಬಾಕ್ಸ್ಗಳು ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದು ಒಂದು ಆರ್ಡ್ ಒಂದು ಅಳತೆ ತಗೊಂಡು ಮಾಡಿದರೆ ಪ್ರತಿಯೊಬ್ಬರಿಗೆ ಅದು ಬೇಕಾಗುವಷ್ಟು ಅದನ್ನು ನಾವು ಅದನ್ನು ಮಾಡ್ಬೋದು. ಸೊ ಹಾಗಾಗಿ ನಾವು ಸಹೋದರ ರಾಜವರಿಗೆ ಈ ಮುಖಾಂತರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಯಾಕೆಂದರೆ ಕೈ ಹಾಕಿದ ಕೆಲಸ ಇದು, ಈ ಒಂದು ಕೆಲಸ ನಿಮಗೆ ಇದು ಫಲಿಸಲಿ. ಯಾಕಂದರೆ ಇದೊಂದು ಬಿಸ್ನೆಸ್ ಅಲ್ಲ, ಇದೊಂದು ಸೇವೆ. ಭಾಳ ಬೆಂಗಳೂರಲ್ಲಿ ಕಡೆ ಆ ಕಡೆ ಎಲ್ಲ ಮಾಡ್ತಾರೆ ಅವರು ಪೆಟ್ಟಿಗೆಗಳ ಮೇಲೆ, ಅವರು ಸೆಂಟ್ ಪೀಟರ್ಸ್ ಕಾಫಿನ ಇದು ಅಂತೇಳಿ ಒಂದು ಮಾಡಿ ಎಲ್ಲ ಮಾಡಿದ್ದಾರೆ. ನೀವು ಬರೀರೋದು ನಿಮ್ಮದೇನು ಇಟ್ಕೊಂಡು ಬರೀತೀರಿ, ಅದನ್ನು ಬರೀರೋದು ಬಂದು ಸೇವೆ ಅದನ್ನು ಕೊಟ್ಟಂಗೆ, ಒಂದು ಅವರಿಗೂ ಭಾರ ಆಗಬಾರ್ದು, ನಿಮಗೂ ಫ್ರೀ ಕೊಟ್ಟಂಗೆ ಆಗಬಾರ್ದು. ಅದು ಇದರ ಮಧ್ಯದಲ್ಲಿ ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಇದು ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಜನರಿಗೆ ತಕ್ಲೀಫ್ ಆಗಲಿ, ನಮ್ಮಲ್ಲಿ ಒಂದು ಎರಡು ನಾಲ್ಕು ಮಂದಿ ಜನರು ಸರಿಗಳು ಅವರಿಗೆ ಒಟ್ಟು ಸಿಕ್ಕಿಲ್ಲ. ಹಾಗಾಗಿ ನನ್ನ ಉದ್ದೇಶ ಅಂದರೆ COVID-19 ಇದ್ರಾಗ ಇದು ಮಾಡಬೇಕು ಎಂಬ ಉದ್ದೇಶದಿಂದ ನಾನು ಮಾಡಿ. ಇದು ಎಲ್ಲ ಏನು ಫ್ರೀ ಏನಿಲ್ಲ, ನಮ್ಮ ಬಡ ಜನರಿಗೆ ಅದು ಎಷ್ಟೇದೋ ಅಷ್ಟು ಇದು ಮಾಡಿ ರೀಸನಬಲ್ ರೇಟ್ ಮಾಡಿ. ಬೀದರ್ ಜಿಲ್ಲೆಯಲ್ಲಿ ಇಂದು ವರದಿಯಾದ ಪಾಸಿಟಿವ್ ಪ್ರಕರಣಗಳು 42. ಒಟ್ಟು ಪಾಸಿಟಿವ್ ಪ್ರಕರಣಗಳು 1103. ಪಾಸಿಟಿವ್ ಪ್ರಕರಣಗಳ ಪೈಕಿ ಗುಣಮುಖರಾಗಿ ಬಿಡುಗಡೆಗೊಂಡ ಪ್ರಕರಣಗಳು ಒಂದು ಕೂಡ ಇಲ್ಲ. ಇಂದಿನವರೆಗೆ COVID-19 ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 53. ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಾದ ಒಟ್ಟು ಸಕ್ರಿಯ ಪ್ರಕರಣಗಳು 437. ಪ್ರಯೋಗಾಲಯ ಪರೀಕ್ಷೆಗೆ ಕಳುಹಿಸಿದ ಪ್ರಕರಣಗಳು ಕ್ರೋಢೀಕೃತ ಸಂಖ್ಯೆ 43801. ನೆಗೆಟಿವ್ ವರದಿ ಬಂದ ಒಟ್ಟು ಪ್ರಕರಣಗಳು ಕ್ರೋಢೀಕೃತ ಸಂಖ್ಯೆ 39304. ಪ್ರಯೋಗಾಲಯ ವರದಿ ನಿರೀಕ್ಷೆಯಲ್ಲಿ ಇರುವ ಪ್ರಕರಣಗಳು 3394 ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. COVID-19 ಹರಡುವಿಕೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ದಿನಾಂಕ 15-7-2020 27-7-2020 ಲಾಕ್ಡೌನ್ ಜಾರಿ. 2019-20 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. 18ನೇ ಸ್ಥಾನಕ್ಕೆ ಬೀದರ್ ಜಿಲ್ಲೆ ಹೆಮ್ಮೆಯ ಸಂಗತಿ. ಬೀದರ್ನ ತಾಲೂಕು ತಹಶೀಲ್ ಕಚೇರಿಯ ಶಿರಸ್ತೇದಾರರಾದ ರಾಜೇಶ್ ಭಾಗ್ಯೇಶ್ವರ್ ಅವರಿಗೆ COVID-19 ಸೋಂಕು ಪತ್ತೆ ಹಿನ್ನೆಲೆ ತಹಶೀಲ್ ಕಚೇರಿ ಸೀಲ್ ಡೌನ್. ನಗರದ ಮಂಗಲ್ಪೇಟ್ನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದ ಮೃತ್ಯುಂಜಯ ಶವ ಸಂಸ್ಕಾರ ಅಂಗಡಿ ಪ್ರಾರಂಭ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.